ನಮಸ್ಕಾರ ವೀಕ್ಷಕರೇ, ಎಸ್ ಆರ್ ಕನ್ನಡ ಟಿ ವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಕುಲಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಭಾಳ ಒಂದು ಒಳ್ಳೆಯ ತಂತ್ರದ ಬಗ್ಗೆ ತಿಳಿಸಲಿಕ್ಕೆ ಬಂದಿದ್ದೇನೆ. ವೀಕ್ಷಕರೇ ನೋಡಿ, ಎಕ್ಕದ ಗಿಡದ ಎಲೆಯ ಸಹಾಯದಿಂದ ಬಲಿಷ್ಠವಾದ ಧನವಶೀಕರಣ ಮಾಡ್ಕೋಬೋದು. ಇವತ್ತಿನ ಕಾಲಮಾನದಲ್ಲಿ ದುಡ್ಡಿಲ್ಲ ಅಂದರೆ ಯಾರಿಗೂ ಬದುಕಲಿಕ್ಕಾಗಲ್ಲ. ಆದ ಕಾರಣದಿಂದ ಹಣಕಾಸಿನ ಸಮಸ್ಯೆ ಹಾಗೂ ಆರ್ಥಿಕ ಬಾಧೆ, ಋಣಬಾಧೆ ತೀರಿಸ್ಕೊಳ್ಳಿಕ್ಕೆ, ಸಾಲದ ಸುಳಿಯಿಂದ ಹೊರಗೆ ಬರಲಿಕ್ಕೆ ಈ ತಂತ್ರ ಬಹಳ ಮುಖ್ಯವಾಗಿರ್ತದೆ. ಇರ್ತಾರೆ, ಬಹಳ ಜನಕ್ಕೂ ತೊಂದರೆ ಇರ್ತದೆ ವೀಕ್ಷಕರೇ. ಅಂತಹ ಒಂದು ಸಮಸ್ಯೆಗಳಿದ್ದವರಿಗೆ ಈ ಒಂದು ಸುಲಭವಾದ ತಂತ್ರದ ಸಹಾಯದಿಂದ ಪರಿಹಾರ ಮಾಡ್ಕೋಬೋದು. ತಂತ್ರ ಅಂದಿದ ಕೂಡಲೇ ಎಲ್ಲರಿಗೂ ಭಯ ಆಗ್ತದೆ, ಮಾಟ ಮಂತ್ರನೇ ತಂತ್ರನೇ ಅಂತ ತಿಳ್ಕೊತಾರೆ. ತಂತ್ರದಿಂದನೂ ಒಳ್ಳೆಯದಾಗ್ಬೋದು ಅಂತ ನಾನು ಈ ಸಂಚಿಕೆಯಿಂದ ತಿಳಿಸ್ತೇನೆ ವೀಕ್ಷಕರೇ. ಪ್ರಥಮವಾಗಿ, ಯಾರ ಮನೆಯಲ್ಲಿ ಲಕ್ಷ್ಮಿ ಇರುತ್ತಾಳೋ ಅವರು ಸಮೃದ್ಧಿಯಾಗಿ ಸುಖ ಶಾಂತಿ ಸಂತೋಷದಿಂದ ಜೀವನ ಮಾಡ್ತಾ ಇರ್ತಾರೆ. ಯಾರ ಮನೆಯಲ್ಲಿ ಲಕ್ಷ್ಮಿ ಇರೋದಿಲ್ವೋ ಅವರು ದಟ್ಟ ದರಿದ್ರರಾಗಿ ಸಾಲದ ಸುಳಿಗೆ ಹೋಗೋದು, ಕುಟುಂಬದಲ್ಲಿ ಮಾನಸಿಕ ಖಿನ್ನತೆಗೊಳಗಾಗೋದು, ನೆಮ್ಮದಿ ಇಲ್ಲದೆ ಮಾನ ಮರ್ಯಾದೆಗೆ ಧಕ್ಕೆ ಆಗಿ ಹೋಗ್ತಾ ಇರ್ತಾರೆ ವೀಕ್ಷಕರೇ. ಅಂಥವರು ಕೂಡ ಈ ವಿಶೇಷವಾದ ಒಂದು ತಂತ್ರದ ಸಹಾಯದಿಂದ ನಿಮ್ಮ ಸಮಸ್ಯೆಗಳನ್ನ, ಹಣಕಾಸಿನ ಸಮಸ್ಯೆನ ಪರಿಹಾರ ಮಾಡಿಕೊಳ್ಳಿ. ಇವತ್ತು ಜಗತ್ತೇ ನಿಂತಿರೋದು ದುಡ್ಡಿನ ಮೇಲೆ, ನಿಮಗೆಲ್ಲರಿಗೂ ಗೊತ್ತಿರುವುದೆ. ದುಡ್ಡೇ ದೊಡ್ಡಪ್ಪ ವೀಕ್ಷಕರೇ. ಯಾವ ವ್ಯಕ್ತಿ ಹತ್ರ ದುಡ್ಡಿರ್ತದೋ ಆ ವ್ಯಕ್ತಿಗೆ ಎಷ್ಟು ನೀಚ ಕೆಲಸ ಮಾಡಲಿ, ಅವನು ನಿಕೃಷ್ಟವನಾಗಿರಲಿ, ಅವನು ಎಷ್ಟೇ ಕೆಟ್ಟವನಿದ್ರು ಕೂಡ ಅವನಿಗೊಂದು ಮರ್ಯಾದೆ ಇರ್ತದೆ, ಒಂದು ಸಮೃದ್ಧಿಯಾಗಿ ಅವನಿಗೊಂದು ಒಡನಾಟ ಇರ್ತದೆ, ಸ್ಥಾನಮಾನ ಕೊಡ್ತಾರೆ. ಅವನು ಎಷ್ಟೇ ಪ್ರಾಮಾಣಿಕನಾಗಿರಲಿ, ಅವ್ರ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ರೆ ಯಾವ ಜನ ಕೂಡ ಮೂಸು ನೋಡೋದಿಲ್ಲ. ಅವ್ರು ಎಷ್ಟೇ ಒಳ್ಳೆತನ ಇದ್ದರೂ ಕೂಡ ಅವ್ರಿಗೆ ಬೆಲೆ ಕೊಡೋದಿಲ್ಲ. ಯಾಕಂದರೆ ದುಡ್ಡಿಗೆ ಬಹಳ ಮಹತ್ವ ಇರ್ತದೆ. ಯಾವ ದುಡ್ಡಿ ಹತ್ರ ವ್ಯಕ್ತಿ ಹತ್ರ ದುಡ್ಡಿರ್ತಾನೋ ಅವನು ಕೋಟ್ಯಾಧಿಪತಿ ಆಗಿರ್ತಾನೆ. ಮತ್ತು ಅವನಿಗೆ ವಿಶೇಷವಾದ, ಅವನು ಎಷ್ಟೇ ಕೆಟ್ಟವನು ಆದರೂ ಕೂಡ ಅವನು ಒಳ್ಳೆತನ ರೀತಿಯಲ್ಲಿ ನೋಡುವಂಥ ಜನನೇ ಇರ್ತಾರೆ. ಹಾಗಾಗಿ ದುಡ್ಡು ವೀಕ್ಷಕರೇ, ಒಂದು ಮನೆಯಲ್ಲಿ 10 ಜನ ಸಂಪಾದನೆ ಮಾಡ್ತಾ ಇರ್ತೀರ, ಎಷ್ಟೇ ಜನ ಇರಲಿ, 10 ಜನ ಸಂಪಾದನೆ ಮಾಡಿದ್ರೂ ಕೈಯಲ್ಲಿ ದುಡ್ಡು ನಿಲ್ತಾ ಇರೋದಿಲ್ಲ. ಖರ್ಚು ಯಾವ ರೀತಿಯಲ್ಲಿ ಆಗುತ್ತೆ ಅಂತ ಗೊತ್ತಾಗಿರೋದಿಲ್ಲ ವೀಕ್ಷಕರೇ. ಕೈಗೂ ಹತ್ತೋದಿಲ್ಲ, ಬಾಯಿಗೂ ಹತ್ತೋದಿಲ್ಲ ದುಡ್ಡು. ಇಷ್ಟೆಲ್ಲ ದುಡಿದ್ರು ಕೂಡ ದುಡ್ಡು ಯಾಕೆ ಉಳಿತಾ ಇಲ್ಲ? ಲಕ್ಷ್ಮಿ ವಶ ನಿಮಗೆ ಇಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಲಕ್ಷ್ಮಿ ಅನುಗ್ರಹ ಇಲ್ಲದೆ ನಿಮ್ಮ ಹತ್ರ ಕಳ್ಕೊತಾ ಇದ್ದರೆ ಅವಾಗ ಏನು ಮಾಡ್ತೀರಾ? ಸಂಸಾರ ಮಾಡಲಿಕ್ಕೆ ಕಷ್ಟ ಆಗಿ ಸಾಲದ ಸುಳಿಗೆ ಹೋಗೋದು, ಅದಕ್ಕೂ ಬಡ್ಡಿ ಕಟ್ಟೋದು. ಹಾಗೂ ಈ ವ್ಯಾಪಾರ ಮಾಡಲಿಕ್ಕೆ ಹೋಗ್ತಾರೆ ಕೆಲವೊಬ್ಬರು. ವ್ಯವಹಾರದಲ್ಲಿ ಕೈ ಹಾಕಬೇಕು, ಬಿಸ್ನೆಸ್ ವ್ಯವಹಾರದಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಲಕ್ಷಗಟ್ಟಲೆ ಸಾಲ ಮಾಡಿ ತಂದೆ ಹಾಕ್ತಾರೆ ವೀಕ್ಷಕರೇ. ಅವಾಗೇನಾಗ್ತದೆ, ಲಾಭ ಆದರೆ ಪರವಾಗಿಲ್ಲ, ಲಾಭ ಆಗಿಲ್ಲ, ಈ ಕಡೆ ಬಡ್ಡಿನೂ ಕಟ್ಟಬೇಕು, ಈ ಕಡೆ ವ್ಯಾಪಾರನೂ ಆಗ್ತಾಯಿಲ್ಲ, ಏನಾಗ್ತಾರೆ, ಸಾಲದ ಸುಳಿಗೆ ಹೋಗಿ ಬಡ್ಡಿ ಕಟ್ಟಿ 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 ಸೋತು ಸುಣ್ಣ ಆಗಿ ಹೋಗ್ತೀರ. ಅಂಥವರು ಕೂಡ ವಿಶೇಷವಾಗಿ ಬಿಸ್ನೆಸ್ ವ್ಯವಹಾರದಲ್ಲಿ ಸಾಲಬಾಧೆ ಆಗಿ ವ್ಯವಹಾರಿಕವಾಗಿ ಫೈನಾನ್ಸ್ನಲ್ಲಿ ತೊಂದರೆ ತಾಪತ್ರ ಇದ್ದವರು ಈ ತಂತ್ರದ ಸಹಾಯದಿಂದ ಹಣಕಾಸಿನ ಸಮಸ್ಯೆ ಬಗೆಹರಿಸ್ಬೋದು. ನೀವೇ ನಿಮ್ಮ ಮನೆಯಲ್ಲಿಯೇ ಮಾಡ್ಬೋದು. ಎಲ್ಲ ಸಾಮಗ್ರಿಗಳ ಮುಖಾಂತರ ಕೂಡ ನಾನು ಈ ತಂತ್ರ ನಿಮಗೆ ತೋರಿಸ್ತೇನೆ. ಪ್ರಥಮವಾಗಿ ವೀಕ್ಷಕರೇ, ನಮ್ಮ ಪರಿಸರದಲ್ಲಿ ಸಿಗುವಂತಹ ದೈವ ವೃಕ್ಷಗಳ ಸಹಾಯದಿಂದ ಮತ್ತು ನಿಮ್ಮ ಮನೆಯಲ್ಲಿ ನೀವು ದಿನನಿತ್ಯ ಬಳಸುವಂಥ ವಸ್ತುಗಳಿಂದ ಈ ಸಮಸ್ಯೆಯನ್ನು ನಾನು ಬಗೆಹರಿಸೋದು ಹೇಗೆ ಅಂತ ತಿಳಿಸ್ತೇನೆ. ವಿಶೇಷವಾಗಿ ಎಕ್ಕದ ಗಿಡದ ಎಲೆ, ಗಣಪತಿ ಅನುಷ್ಠಾನ ಇರುವಂಥ ಒಂದು ಎಕ್ಕದ ಗಿಡದ ಎಲೆಯೇ ತರಬೇಕಾಗುತ್ತೆ ವೀಕ್ಷಕರೇ. ತದನಂತರ ಈ ಎಕ್ಕದ ಗಿಡದ ಎಲೆಯಲ್ಲಿ ವಿಶೇಷವಾಗಿ ಧನ ಆಕರ್ಷಣೆ ಇರ್ತದೆ, ಹಾಗೆ ನಕಾರಾತ್ಮಕ ಶಕ್ತಿ ಇದ್ದರೂ ಕೂಡ ಇದು ಹೊರಗಾಗ್ತದೆ ಎಕ್ಕದ ಗಿಡದ ಎಲೆ. ಹಾಗೆ ವೀಕ್ಷಕರೇ, ಏಲಕ್ಕಿ, ನೀವು ದಿನಾ ಪದಾರ್ಥ ತಿನ್ನುವಂಥ ಪದಾರ್ಥ ಏಲಕ್ಕಿ ವೀಕ್ಷಕರೇ, ಬಹಳ ಒಂದು ಶಕ್ತಿಶಾಲಿಯಾದಂಥ ಜನಾಕರ್ಷಣೆ ಇರ್ತದೆ ಏಲಕ್ಕಿನಲ್ಲಿ. ಹಾಗೂ ಲಕ್ಷ್ಮಿಯ ಕೃಪಾ ಕಟಾಕ್ಷ ಆಯುರ್ವೇದದಲ್ಲೂ ಮಹತ್ವ ಇದೆ, ಏಲಕ್ಕಿನಲ್ಲಿ ಇರ್ತದೆ. ಹಾಗೆ ವೀಕ್ಷಕರೇ, ಈ ಸುವರ್ಣ ಚಕ್ಕೆಗಳು ಅಂತ ಸಿಗುತ್ತೆ ಗ್ರಂಥಿಗೆ ಅಂಗಡಿಯಲ್ಲಿ. ಇದನ್ನು ವಿಶೇಷವಾಗಿ ನಾವು ಏನು ಹೇಳ್ತೀವಿ ಗೊತ್ತಾ, ಸಿರಿಗಂಧದ ಚಕ್ಕೆಗಳು ಅಂತ ಕೂಡ ಕರಿಬೋದು. ಈ ಸುವರ್ಣ ಚಕ್ಕೆಗಳನ್ನ ಗ್ರಂಥಿಗೆ ಅಂಗಡಿಯಲ್ಲಿ ತರಬೇಕಾಗ್ತದೆ. ಹಾಗೂ ಇನ್ನೊಂದು ಹೇಳ್ತೀನಿ, ಲಕ್ಷ್ಮಿಯ ಕೃಪೆ ಬಹಳ ಮುಖ್ಯವಾಗಿರುವಂಥ ಗೋಮತಿ ಚಕ್ರ ಅಂತ ಬರ್ತದೆ, ನಾನೆಲ್ಲ ತೋರಿಸ್ತೀನಿ ವೀಕ್ಷಕರೇ ನಿಮಗೆ. ಗೋಮತಿ ಚಕ್ರ ಕೂಡ ತರಬೇಕಾಗ್ತದೆ. ನೋಡಿ, ಈ 4 ವಸ್ತುಗಳು ನೀವು ಪ್ರಥಮವಾಗಿ ನಿಮ್ಮ ಮನೆಯಲ್ಲಿ ತಂದಿಟ್ಕೋಬೇಕು. ಒಂದು ಎಕ್ಕದ ಗಿಡದ ಎಲೆ, ಗೋಮತಿ ಚಕ್ರ, ಏಲಕ್ಕಿ ಹಾಗೂ ಸುವರ್ಣ ಚಕ್ರ, ಯಾವುದು ಸುವರ್ಣ ಚಕ್ಕೆಗಳು. ಹೀಗೆ 4 ಒಂದು ವಸ್ತುಗಳನ್ನ ನೀವು ಮನೆಯಲ್ಲಿ ತಂದಿಟ್ಕೊಂಡು ವೀಕ್ಷಕರೇ, ತದನಂತರ ಈ ವಸ್ತುಗಳು ಯಾರ ಮನೆಯಲ್ಲಿ ಇರ್ತಾರೋ ಅವರು ವಿಶೇಷವಾಗಿ ಲಕ್ಷಾಧಿಪತಿಗಳಾಗ್ತಾರೆ. ಹಣಕಾಸಿನಲ್ಲಿ, ಕೆಲಸ ಕಾರ್ಯದಲ್ಲಿ, ವ್ಯಾಪಾರದಲ್ಲಿ, ಎಲ್ಲ ರೀತಿಯಲ್ಲಿ ಉನ್ನತ ಆಗಿ ಉತ್ತರಾದಿಯಾಗಿ ಬೆಳೆಯುವಂಥ ಯೋಗ ಅವರಿಗಿರ್ತದೆ. ಆದ ಕಾರಣದಿಂದ ಈ ಸಮಸ್ಯೆ ಬಗೆಹರಿಸ್ಕೊಳ್ಳಿಕ್ಕೆ ದಯವಿಟ್ಟು ಎಲ್ಲರೂ ಈ 4 ವಸ್ತುಗಳನ್ನ ಮನೆಗೆ ತೊಗೊಂಬನ್ನಿ. ಈಗ ಮೊದಲಿಗೆ ನೀವು ಒಂದು ಎಕ್ಕದ ಗಿಡದ ಎಲೆಯ ಮೇಲೆ ವೀಕ್ಷಕರೇ ನೀವು ಮಾಡ್ತಕ್ಕಂಥ ಕೆಲಸ ಬರೀಬೇಕಾಗ್ತದೆ. ಯಾವ ವೃತ್ತಿ ಮಾಡ್ತಿದ್ದೀರಾ, ವ್ಯಾಪಾರ ಮಾಡ್ತಿದ್ದೀರಾ, ಹಣಕಾಸಿನಲ್ಲಿ ಈ ಫೈನಾನ್ಸ್ ಮಾಡ್ತಾ ಇದ್ದೀರಾ, ಏನು ನಿಮ್ಮ ಅಂಗಡಿ ಹೆಸರು. ಈಗ ಉದಾಹರಣೆಗೆ ಎಕ್ಕದ ಗಿಡದ ಎಲೆ ನಾನು ತಂದಿದ್ದೀನಿ, ತೋರಿಸ್ತೇನೆ ವೀಕ್ಷಕರೇ. ನೋಡಿ, ಈ ರೀತಿಯಲ್ಲಿ ಇರ್ತದೆ. ಇದರ ಮೇಲೆ ಪ್ರಥಮವಾಗಿ ನೀವು ಇಲ್ಲಿ ಎಕ್ಕದ ಗಿಡದ ಎಲೆಯ ಮೇಲೆ ನಿಮ್ಮ ವೃತ್ತಿಯ, ಅಂದರೆ ನೀವು ಮಾಡುವಂಥ ವೃತ್ತಿ ಯಾವುದು. ಈಗ ಒಂದು ಪ್ರಾವಿಷನ್ ಸ್ಟೋರ್ ಇರ್ತದೆ ಅಥವಾ ಸ್ಯಾರಿ ಅಂಗಡಿ ಇರ್ತದೆ, ನೋಡಿ ರಂಗನಾಥ ಸಿಲ್ಕನ್ ಸ್ಯಾರೀಸ್ ಅಂತ ಹೆಸರು ಬರೀ. ತದನಂತರ ರೈಟ್ಗೆ ಲೆಫ್ಟ್ಗೆ ನೀವು ಸ್ವಸ್ತಿಕ್ ಚಿಹ್ನೆ ಬೇಕಾಗುತ್ತದೆ.
ಆ ಕಡೆ ಈ ಕಡೆ ಸ್ವಸ್ತಿಕ್ ಚಿಹ್ನೆಗೆ ಬರ್ಕೊಳ್ಳಿ ವೀಕ್ಷಕರೇ. ಫಸ್ಟು ನಿಮ್ಮ ಸ್ಯಾರೀಸ್ ಅಂಗಡಿ ಅಥವಾ ಬಟ್ಟೆ ಅಂಗಡಿ ಯಾವುದಿದೆ ನಿಮ್ಮ ಹೆಸರು ಬರ್ಕೊಳ್ಳಿ ವೀಕ್ಷಕರೇ. ಸ್ವಸ್ತಿಕ್ ಚಿಹ್ನೆ ಬರೆದು ಮಧ್ಯದಲ್ಲಿ ಒಂದು ಮಂತ್ರ ಹೇಳ್ತೇನೆ, ಓಂ ಶ್ರೀ, ನೋಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಓಂ ಶ್ರೀಂ ಹಿಂ ಶ್ರೀ ಲಕ್ಷ್ಮೀಭ್ಯೋ ನಮಃ. ನೋಡಿ ವಿಶೇಷವಾಗಿ ಹೇಳ್ತೇನೆ, ಓಂ ಶ್ರೀಂ ಹಿಂ ಲಕ್ಷ್ಮೀಭ್ಯೋ ನಮಃ ಅಥವಾ ಮಹಾಲಕ್ಷ್ಮಿಯ ನಮಃ ಅಂತ ನೀವು ಬರೀಬೇಕಾಗ್ತದೆ ವೀಕ್ಷಕರೇ. ತದನಂತರ ಏನು ಮಾಡ್ತೀರಾ ವೀಕ್ಷಕರೇ, ಬರೆದ ನಂತರ ಸೆಂಟ್ರಲ್ಲಿ ಒಂದು ಪ್ಲಸ್ ಚಿಹ್ನೆ ಹಾಕಬೇಕಾಗುತ್ತೆ, ಕೆಳಗೆ ಒಂದು ಪ್ಲಸ್ ಚಿಹ್ನೆ ಹಾಕ್ಕೊಳ್ಳಿ ವೀಕ್ಷಕರೇ. ಅಂದರೆ ವಶ ಆಗಲಿ ಅಂತ, ಲಕ್ಷ್ಮಿ ವಶ ಆಗಲಿ. ಪ್ಲಸ್ ಚಿಹ್ನೆ ಆದಮೇಲೆ ನೋಡಿ ವಿಶೇಷವಾಗಿ ತಿಳಿಸ್ತೇನೆ, ಮೂರು ಏಲಕ್ಕಿ ನಾನು ತಂದಿದ್ದೇನೆ ವೀಕ್ಷಕರು, ನಿಮಗೋಸ್ಕರ ತಂತ್ರನ ಮಾಡಿ ತೋರಿಸ್ತೇನೆ. ನೋಡಿ ಮೂರು ಏಲಕ್ಕಿ ಇದರ ಮೇಲೆ ಹಾಕಬೇಕಾಗ್ತದೆ. ಅದರ ತದನಂತರ ನೋಡಿ ಮೂರು ಏಲಕ್ಕಿ ಹಾಕಿದ ಮೇಲೆ ಅದರ ಮೇಲೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಕುಂಕುಮ ವೀಕ್ಷಕರೇ, ವಿಶೇಷವಾಗಿ ಅರಿಶಿನ ಕುಂಕುಮ ಅದರ ಮೇಲೆ ಏಲಕ್ಕಿ ಮೇಲೆ ಹಾಕಿ ವೀಕ್ಷಕರೇ. ಆಮೇಲೆ ಏನು ಮಾಡ್ತೀರಾ ನೋಡಿ, ನಿಮಗೆ ಸುವರ್ಣ ಚಕ್ಕೆಗಳು ಒಂದೇ ಇದೆ ನೋಡಿ, ಸಿರಿಗಂಧದ ಚಕ್ಕೆಗಳನ್ನ ಗ್ರಂಥಿ ಅಂಗಡಿಯಿಂದ ತಂದು ಅದೇ ಏಲಕ್ಕಿ ಮೇಲೆ ಇಡಿ. ತದನಂತರ ವಿಶೇಷವಾಗಿ ವೀಕ್ಷಕರೇ ಗೋಮತಿ ಚಕ್ರ ನೋಡಿ ಇದೆ, ಬಹಳ ಲಕ್ಷ್ಮಿಯ ಅನುಗ್ರಹ ಇರುವಂಥ ಕೃಪೆ ಇರುವಂಥ ಗೋಮತಿ ಚಕ್ರ ಕೂಡ ಇದರ ಮೇಲೆ ಇಡಬೇಕಾಗ್ತದೆ. ಬಹಳ ಬಲಿಷ್ಠಾದ ಚಕ್ರ ಧನವಶೀಕರಣಕ್ಕೆ. ತದನಂತರ ಏನು ಮಾಡ್ತೀರಾ ವೀಕ್ಷಕರೇ, ನೀವು ವ್ಯಾಪಾರ ಮಾಡ್ತಿರೋ, ವಹಿವಾಟು ಮಾಡ್ತಿರೋ ಅಥವಾ ಬಿಸ್ನೆಸ್ ಕೆಲಸ ಕಾರ್ಯಕ್ಕೆ ಹೋಗ್ತಿರೋ ಆ ಜಾಗದಲ್ಲಿ ಈ ಥರ ತಯಾರು ಮಾಡಿಕೊಂಡು ಮಂತ್ರ ಬರ್ಕೊಂಡು ನೋಡಿ ಇದನ್ನು ಈ ಬಟ್ಟೆನಲ್ಲಿ ಇಂಥ ಒಂದು ಕೇಸರಿ ಕಲರು ಅಥವಾ ವೈಟ್ ಕಲರು ಅಥವಾ ಕೆಂಪು ಕಲರು ಬಟ್ಟೆನಲ್ಲಿ ಈ ಥರ ಕಟ್ಟಿಬಿಟ್ಟು ವೀಕ್ಷಕರೇ, ನೀವು ವೃತ್ತಿ ಅಂದರೆ ನಿಮ್ಮ ಬಿಸ್ನೆಸ್ ಮಾಡುವಂಥ ಗಲ್ಲಾಪಟ್ಟಿಕೆಯಲ್ಲಿ ಇಟ್ಕೊಳ್ಳಿ ವೀಕ್ಷಕರೇ. ಅಂದರೆ ಇದನ್ನು ಈ ತಂತ್ರವನ್ನು ಶುಕ್ರವಾರದಿಂದ ಶುಕ್ರವಾರ ಒಂದೊಂದು ವಾರಕ್ಕೆ ಚೇಂಜ್ ಮಾಡಿ ಶುಕ್ರವಾರ ಮಾತ್ರ ಮಾಡಿ ದೇವಿಯ ಅನುಷ್ಠಾನ ಆಗ್ತದೆ, ನೀವೇ ನಾಲ್ಕು ಜನಕ್ಕೆ ಸಾಲ ಕೊಡುವಂಥ ಮಟ್ಟಕ್ಕೆ ನೀವು ಬೆಳೀತೀರ, ಶಾಶ್ವತವಾಗಿ ನಿಮಗೆ ಋಣಬಾಧೆ ದೂರ ಆಗ್ತದೆ, ಹಣಕಾಸಿನಲ್ಲಿ ವ್ಯಾಪಾರದಲ್ಲಿ ಏನು ಬಿಸ್ನೆಸ್ ವ್ಯವಹಾರದಲ್ಲಿ ಧನನಷ್ಟ ಮಾಡ್ಕೊಂಡಿದ್ದೀರಾ ಅವರು ಕೋಟ್ಯಾಧಿಪತಿಗಳಾಗುವಂಥ ಯೋಗ ಇರ್ತದೆ. ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ವೀಕ್ಷಕರೇ, ಈ ಒಂದು ತಂತ್ರ ಬಹಳ ಬಲಿಷ್ಠವಾಗಿರ್ತದೆ. ಆದ ಕಾರಣದಿಂದ ಎಲ್ಲರೂ ಈ ತಂತ್ರದ ಸಹಾಯದಿಂದ ನಿಮ್ಮ ಹಣಕಾಸಿನ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಂಡು ಧನವಶೀಕರಣ ಮಾಡಿಕೊಳ್ಳಿ. ಲಕ್ಷ್ಮಿ ಶಾಶ್ವತವಾಗಿ ನಿಮ್ಮ ಮನೆಯಲ್ಲೇ ಒಂದು ಮೂಲೆಯಲ್ಲಿ ಇರ್ತಾಳೆ ವೀಕ್ಷಕರೇ. ಈ ಒಂದು ತಂತ್ರ ಎಲ್ಲರೂ ಮಾಡಿ ಅಂತ ಕೂಡ ಈ ಸಂಚಿಕೆಯಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೂ ಇಂತಹ ತಂತ್ರಗಳು, ಸುಲಭ ತಂತ್ರಗಳು ಬಹಳ ನಮ್ಮ ಹತ್ರ ಇದ್ದಾವೆ. ನಿಮ್ಮ ಆರೋಗ್ಯದಲ್ಲಿ, ಹಣಕಾಸಿನಲ್ಲಿ, ವ್ಯಾಪಾರದಲ್ಲಿ ಯಾವುದೇ ರೀತಿಯಲ್ಲಿ ನೀವು ವಶ ಮಾಡ್ಕೋಬೋದು ಅಂತ ನಾನು ತಿಳಿಸ್ತೇನೆ ವೀಕ್ಷಕರೇ. ಆದ ಕಾರಣದಿಂದ ನಮ್ಮ SR ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ವಿಶೇಷವಾಗಿ ಕನ್ಫ್ಯೂಸ್ ಮಾಡಿಕೊಳ್ಳದೆ ನಮ್ಮ ನಂಬರ್ಗೆ ದಯವಿಟ್ಟು ಗಣಪತಿ ಭಟ್ ಅಂತ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಹೋಗ್ತಾ ಇರ್ತದೆ, ಅದೇ ನಂಬರ್ಗೆ ಎಲ್ಲರೂ ನಿಮ್ಮ ಸಮಸ್ಯೆ ಸಲಹೆಗಳಿಗೆ ಪರಿಹಾರಗಳಿಗೆ ತಂತ್ರ ಮಂತ್ರಕ್ಕೆ ಉತ್ತಮವಾಗಿ ನಾವು ಪರಿಹಾರ ತಿಳಿಸ್ಕೊಡ್ತೇವೆ. ಆದ ಕಾರಣದಿಂದ ಎಲ್ಲರೂ ನಿಮ್ಮ ಸಮಸ್ಯೆಗಳ ಪರಿಹಾರ ಮಾಡ್ಕೊಂಡು ನಮ್ಮ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ಸರ್ವೇ ಜನೋ ಸುಖಿನೋ.